ಸ್ಪಂದನ ಅಕಾಲಿಕ ಮರಣದ ಬೆನ್ನಲ್ಲೇ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರುವಂಥದ್ದನ್ನ ನಾವೆಲ್ಲರೂ ಗಮನಿಸಬಹುದಾಗಿದೆ. ಹಾಗೆ ಸ್ಪಂದನ ಮತ್ತು ವಿಜಿ ನಡುವಿನ ಬಾಂಧವ್ಯ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ಇಡೀ ಕರುನಾಡೆ ಸಾಕ್ಷಿಯಾಗಿದೆ. ಈ ನಡುವೆ ಸ್ಪಂದನ, ವಿಜಿ, ಮುರುಳಿ ಮತ್ತು ವಿದ್ಯಾ ಬದುಕಲ್ಲಿ ಕೋಟಿ ಕೋಟಿ ದುಡ್ಡಿದೆ, ಬೆಟ್ಟದಷ್ಟು ಪ್ರೀತಿ ಇದೆ. ಆದರೂ ಇನ್ನಿಲ್ಲದ ಚಿಂತೆ ಈ ಕುಟುಂಬವನ್ನ ಕಾಡ್ತಿದೆ. ಹೌದು, ಅಪರೂಪದ ಡೇಂಜರಸ್ ಕಾಯಿಲೆಯೊಂದು ಮುರುಳಿ ಪತ್ನಿ ವಿದ್ಯಾ ಅವರನ್ನ ಬೆನ್ನತ್ತಿದೆ. ಬಹುಶಃ ಈ ವಿಚಾರ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಈ ವಿಚಾರದ ಬಗ್ಗೆ ಸ್ವತಃ ವಿದ್ಯಾ ಮತ್ತು ಶ್ರೀ ಮುರುಳಿ ಈ ಹಿಂದೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದರು. ವಿಚಿತ್ರ ಕಾಯಿಲೆಯೊಂದು ಮುರುಳಿ ಪತ್ನಿ ವಿದ್ಯಾಗೆ ಕಾಣಿಸಿಕೊಂಡಿತ್ತು. ಒಂದು ಕಡೆ ವಿಜಯ್ ಮತ್ತು ಸ್ಪಂದನ ಅವರ ನಡುವಿನ ಪ್ರೀತಿ ಅನ್ಯೋನ್ಯತೆ ಹೇಗಿದೆ ಅನ್ನೋದು ಈಗ ಇತಿಹಾಸ. ಹಾಗೆ ಸಹೋದರರಿಬ್ಬರು ಪ್ರೀತಿಗೆ ಬಹಳಷ್ಟು ಮಹತ್ವವನ್ನು ನೀಡುತ್ತಾರೆ. ಮುರುಳಿ ಮತ್ತು ಶ್ರೀವಿದ್ಯಾ ಅವರದ್ದು 10 ವರ್ಷಗಳ ಪ್ರೀತಿ ಮತ್ತು ಆ ಸಮಯದಲ್ಲಿ ಮುರುಳಿ ಇನ್ನೂ ತಮ್ಮ ಕೆರಿಯರ್ ಅನ್ನು ಬಿಲ್ಡ್ ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿತ್ತು. ಶ್ರೀವಿದ್ಯಾ ಹುಟ್ಟು ಶ್ರೀಮಂತೆ, ಮೋತಿ ಮಹಲ್ ಮತ್ತು ಹೈಲ್ಯಾಂಡ್ ಹೋಟೆಲ್ಗಳ ಓನರ್ ರಮೇಶ್ ಅವರ ಏಕೈಕ ಪುತ್ರಿ, ಪ್ರಶಾಂತ್ ನೀಲ್ ಅವರ ಏಕೈಕ ಸಹೋದರಿ. ಮನೆಯವರೆಲ್ಲರ ಒಪ್ಪಿಗೆಯ ಮೇರೆಗೆ ವಿದ್ಯಾ ಮತ್ತು ಮುರುಳಿಯವರ ಎಂಗೇಜ್ಮೆಂಟ್ ಆಗುತ್ತೆ. ಆ ಸಂದರ್ಭದಲ್ಲೇ ವಿದ್ಯಾ ಅವರಿಗೆ ಗೊತ್ತಿಲ್ಲದ ತನಗಿರುವಂತಹ ಕಾಯಿಲೆಯ ವಿಚಾರ ವಿದ್ಯಾ ಅವರಿಗೆ ಗೊತ್ತಾಗುತ್ತೆ. ತನಗೆ ಈ ವಿಚಿತ್ರವಾದ ಕಾಯಿಲೆ ಇದೆ ಅನ್ನುವಂಥ ಸತ್ಯ ವಿದ್ಯಾಗೆ ಆ ಕ್ಷಣದವರೆಗೂ ಗೊತ್ತಿರೋದಿಲ್ಲ. ಆದರೆ ಯಾವಾಗ ಈ ಕಾಯಿಲೆ ತನಗಿದೆ ಅನ್ನೋ ಸತ್ಯ ವಿದ್ಯಾಗೆ ಗೊತ್ತಾಗುತ್ತೋ ಅಲ್ಲೇ ಕುಸಿದು ಬೀಳ್ತಾರೆ. ಎಲ್ಲವೂ ಸರಿಯಿರುವಾಗ, ಪ್ರೀತಿಸಿರೋ ವ್ಯಕ್ತಿಯನ್ನ ಮದುವೆಯಾಗಲಿಕ್ಕೆ ಕುಟುಂಬದ ಒಪ್ಪಿಗೆ ಸಿಕ್ಕಿರುವಾಗ ಸ್ವರ್ಗವೇ ಎಟಕಿದಂಥ ಒಂದು ಭಾವನೆ ವಿದ್ಯಾ ಅವರಲ್ಲಿತ್ತು. ಆ ನಡುವೆ ತನಗಿರುವಂತಹ ತಾಂಜೇನಿಯ ಕಾಯಿಲೆ ಬಗ್ಗೆ ತಿಳಿದು ವಿದ್ಯಾ ಚಿಂತಿತರಾಗ್ತಾರೆ. ಇದು ರಕ್ತದಲ್ಲಿ ಬರುವಂತಹ ಕಾಯಿಲೆ, ಇದು ದೇಹದ ರಕ್ತವನ್ನ ಹಾಳು ಮಾಡ್ತಾ ಹೋಗುತ್ತೆ ಮತ್ತು ಮಕ್ಕಳಾಗುವ ಸಾಧ್ಯತೆಗಳು ಕಡಿಮೆ ಅನ್ನುವಂಥದ್ದನ್ನ ವೈದ್ಯರು ವಿದ್ಯಾಗೆ ತಿಳಿಸಿರ್ತಾರೆ. ಯಾವಾಗ ಈ ವಿಚಾರ ವಿದ್ಯಾಗೆ ಗೊತ್ತಾಗುತ್ತೋ ಆಗ ವಿದ್ಯಾ ಯಾವುದೇ ಮುಚ್ಚುಮರೆಯಿಲ್ಲದೆ ನೇರವಾಗಿ ಮುರುಳಿ ಬಳಿ ಬಂದು ಪರಿಪರಿಯಾಗಿ ಮುರುಳಿಯನ್ನ ಬೇಡಿಕೊಳ್ತಾರೆ. ನೀನು ಬೇರೆ ಯಾರನ್ನಾದರೂ ಹುಡುಗಿಯನ್ನ ಮದುವೆಯಾಗು, ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ಮತ್ತೆ ಮುಂದೆ ಮಕ್ಕಳಾಗೋ ಸಾಧ್ಯತೆಗಳೇ ಕಡಿಮೆ ಅನ್ನೋದನ್ನ ಹೇಳ್ತಾರೆ. ಮುಂದೆ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳಾಗತ್ತೆ, ಇದು ನನ್ನ ಪಾಲಿನ ಕಷ್ಟ, ಅದನ್ನ ನಿನಗೆ ನೀಡೋದು ಬೇಡ ಅಂತಾರೆ. ಆದರೆ ಮುರುಳಿ ಮಾತ್ರ ಯಾವ ಮಾತಿಗೂ ಬಗ್ಗೋದಿಲ್ಲ. ನಾನು ನಿನ್ನನ್ನು ಪ್ರೀತಿಸ್ತೀನಿ, ನಿನ್ನ ಜೊತೆ ನಿನ್ನ ಸಮಸ್ಯೆಗಳನ್ನು ಪ್ರೀತಿಸ್ತೀನಿ ಅಂತಾರೆ. ಏನೇ ಆದರೂ ಒಟ್ಟಾಗಿ ಫೇಸ್ ಮಾಡೋಣ ಎಂದು ಹೇಳ್ತಾರೆ. ಅಂದಿನಿಂದ ಇಂದಿನವರೆಗೂ ಮುರುಳಿ ಮಗುವಿನಂತೆ ವಿದ್ಯಾ ಅವರನ್ನು ಕಾಲಕಾಲಕ್ಕೆ ಚಿಕಿತ್ಸೆಯನ್ನು ಕೊಡಿಸ್ತಾ ಕಾಪಾಡ್ತಿದ್ದಾರೆ. ಆ ಗರ್ಭ ಶ್ರೀಮಂತಿಯಾದರೂ ಅಚ್ಚುಕಟ್ಟಾಗಿ ಸರಳವಾಗಿ ಬದುಕು ಸಾಗಿಸ್ತಿದ್ದಾರೆ ವಿದ್ಯಾ ಮತ್ತು ಮುರುಳಿ. ಇನ್ನು ಸ್ಪಂದನ ಅಗಲಿಕೆಯ ಸಂದರ್ಭದಲ್ಲೂ ವಿದ್ಯಾ ಜವಾಬ್ದಾರಿಯುತವಾಗಿ ನಡೆದುಕೊಂಡ್ರು. ಎಲ್ಲರನ್ನೂ ಸಂಭಾಳಿಸುತ್ತಾ, ಇತ್ತ ಅತ್ತೆ ಮಾವನನ್ನು ಸಂತೈಸುತ್ತಾ, ಮತ್ತೊಂದು ಕಡೆ ಮುರುಳಿಯನ್ನು ಸಮಾಧಾನ ಮಾಡುತ್ತಾ, ಆಗಾಗ ರಾಘು ಮತ್ತು ಶೌರ್ಯನನ್ನು ಸಮಾಧಾನ ಪಡಿಸುತ್ತಾ ಸ್ಪಂದನ ಮುಂದೆ ನಡೆಯಬೇಕಾಗಿದ್ದ ಕಾರ್ಯಗಳಿಗೂ ಕೈಜೋಡಿಸ್ತಿದ್ರು. ಏನೇ ಆದರೂ ಚಿನ್ನೇಗೌಡರ ಮಕ್ಕಳಂತೆ ಸೊಸೆಯಂದಿರು, ಮುತ್ತಿನಂತ ಸೊಸೆಯಂದಿರು.